ಕುಮಾರ್ ಅಂತ. ನಾನು ರವೀಂದ್ರ ಕಲಾನಿಕೇತನ ಎಂಬ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಅಂತಿಮ ವರ್ಷ ಪೇಂಟಿಂಗ್ ವಿದ್ಯಾರ್ಥಿ. ಚಿತ್ರಕಲೆ ಅನ್ನೋದು ಹೇಗೆ ಅಂದರೆ, ಜನರ ಸೃಷ್ಟಿಕರ್ತ ಬ್ರಹ್ಮ ಹೇಗೆ, ಹಂಗೆ ಎರಡನೇ ಬ್ರಹ್ಮ ಚಿತ್ರಕಲಾ ವಿದ್ಯಾರ್ಥಿಗಳು ಅಂದರೆ ಚಿತ್ರಕಲಾವಿದರು. ಚಿತ್ರಕಲೆ ಅನ್ನೋದು ಹೇಗೆ ಅಂದರೆ, ಈಗ ಹಳೆ ಒಂದು ಇತಿಹಾಸಗಳು ಎಲ್ಲ ಇತಿಹಾಸಗಳಲ್ಲಿ ಮಾಡಿದಂತಹ ಕೆತ್ತನೆಗಳು ಪೇಂಟಿಂಗ್ಸ್ಗಳು ಎಲ್ಲ ಈಗ ಡಿಜಿಟಲ್ ಅನ್ನೋದು ಬಂದು ಎಲ್ಲ ಅಳಿಸಿ ಹೋಗ್ತಾ ಇದೆ. ಮೈಂಡಲ್ಲಿ ಏನು ಅವ್ರಿಗೆ ಜನರಿಗೆ ಏನು ತಿಳಿಸ್ಬೇಕು ಅನ್ನೋದನ್ನ ನಮ್ಮ ಚಿತ್ರಕಲೆಯಲ್ಲಿ ಒಂದು ಅಭ್ಯಾಸ ಅನ್ನೋದು ತುಂಬ ಮುಖ್ಯ. ಅದು ಜನಗಳಿಗೆ ಮನ್ಸು ಮುಟ್ಬೇಕು ಅಂದರೆ, ಡಿಜಿಟಲಲ್ಲಿ ಒಂದು ಫೋಟೋ ನೋಡ್ಬಿಟ್ಟು ಅದು ಕಲೆಕ್ಟ್ ಮಾಡಿರೋದನ್ನ ಇದು ಮಾಡ್ಕೊಂಡು ಅದನ್ನ ಜನಗಳು ಅರ್ಥೈಸ್ಕೊಳ್ಳೋದು ತುಂಬ ಕಡಿಮೆ ಇದೆ. ಅಂದರೆ ನಾವು ನಮ್ಮ ಮನಸ್ಸಿಂದ ಏನೇನು ನಡೆಯುತ್ತೆ ಅದನ್ನ ನಾವು ಒಂದು ಕುಂಚಗಳ ಮುಖಾಂತರ ಕಲರ್ನ ಯೂಸ್ ಮಾಡ್ಕೊಂಡು ಕ್ಯಾನ್ವಾಸು ಶೀಟು ತೋರಿಸ್ತೀವಲ್ಲ, ಅದು ಜನರ ಮನಸ್ಸಿಗೆ ಒರಿಜಿನಾಲಿಟಿ ಅನ್ನೋದು ಮುಟ್ಟುತ್ತೆ. ಈಗೇನಪ್ಪ ಅಂದರೆ, ಈ ಕಲೆನ ಉಳಿಸ್ಬೇಕು ಅಂದರೆ ತುಂಬ ಆಸಕ್ತಿ ಇರೋವಂಥವರು ನಮ್ಮ ಕಲಾಶಾಲೆಗಳಿಗೆ ಸೇರ್ಕೋಬೋದು. ಇಲ್ಲಿ ನಿಮಗೆ ಸ್ವಲ್ಪ ತಿಳ್ಕೊಂಡಿದ್ರೆ ಸಾಕು, ಅವ್ರು ತುಂಬಾ ನಿಮಗೆ ಒಂದು ಅಭ್ಯಾಸ ಮಾಡಿಸ್ತಾರೆ. ಇಂಟ್ರೆಸ್ಟಿಂಗ್ ಅನ್ನೋದು ತುಂಬಾ ಬೆಳೆಯುತ್ತೆ. ಇಲ್ಲಿಗೆ ಬಂದಾದಮೇಲೆ ನಿಮಗೆ ಜಾಬ್ ಹುಡ್ಕೋವಂತಹ ನೆಸೆಸಿಟಿ ಅನ್ನೋದು ಇರಲ್ಲ, ಯಾಕಂದರೆ ನಿಮ್ಮ ಕೈಯಲ್ಲಿ ಒಂದು ಕೆಲಸ ಅನ್ನೋದು ಇರುತ್ತೆ, ನೀವೇ ಓನಾಗಿ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಕೋರ್ಸ್ ಮುಗಿದ ತಕ್ಷಣ MBA ಮಾಡಿರ್ಬೋದು, ಮತ್ತು ಲೆಕ್ಚರರ್ಸ್ ಆಗ್ಬೋದು, ಸ್ಕೂಲ್ ಟೀಚರ್ಗಳಾಗ್ಬೋದು, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೆ ಬೇರೆ ಇದರಲ್ಲಿ BA BCOM ಡಿಗ್ರಿ ಏನೇನು ಮಾಡಿರ್ತಾರೆ ಅಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇಲ್ಲ ಹಂಗಲ್ಲ, ಅವರೇ ಸ್ವತಃ ಅವ್ರಿಗೆ ಬೇಕಾದ್ರೆ ಅವರೇ ಓನಾಗಿ ಒಂದು ಕೆಲಸಗಳನ್ನ ಮಾಡ್ಬೋದು. ಹಾಗೂ ಟೀಚರ್ಸ್ ಲೆಕ್ಚರ್ಸ್ ಇನ್ನೂ ಮುಂದೆ ಸಿನಿಮಾ ಈ ಥರ ಹಲವಾರು ಕಲೆ ಕ್ಷೇತ್ರಗಳಲ್ಲಿ ನಮ್ಮ ಕಲಾ ವಿದ್ಯಾರ್ಥಿಗಳ ಪಾತ್ರ ತುಂಬ ಇದೆ.